इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। इवत्तु देशद उद्दगलक्कू कूड एन आर सी सी ए विरुद्धवागि इवत्तेल्लावू कूड इदु एन आर सी सी ए नम्म संविधानक्के विरुद्धवादंतद्दु अन्नुंत हेळि इवत्तु इडी देशद जनते ಒಕ್ಕಟ್ಟಾಗಿ ಎಲ್ಲರೂ ಕೂಡ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇವತ್ತು ಬಹುಶಃ ಜಾತಿ ಧರ್ಮದ ಹೆಸರಲ್ಲಿ ದೇಶವನ್ನು ವಿಭಜನೆ ಮಾಡುವಂಥ ಏನು ಇದು ಸಿ ಎ ಎನ್ ಆರ್ ಸಿ ಇದೆ. ಇವತ್ತು ಬಹುಶಃ ದೇಶ ಬಹಳಷ್ಟು ಆರ್ಥಿಕ ಸಂಕಷ್ಟದಲ್ಲಿದೆ. ಬಹಳಷ್ಟು ಇವತ್ತು ನಾವು ನೋಡ್ತೀವಿ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ. ಇವತ್ತು ಜಿ ಡಿ ಪಿ ಕೂಡ ಸುಮಾರು 3.1 ಅನ್ನುವಂಥದ್ದು ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಆರ್ಥಿಕ ತಜ್ಞರು ಕೂಡ ಇವತ್ತು ಭಾರತ ಭಾಳ ಸಂಕಷ್ಟದಲ್ಲಿದೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ಯಾವುದು ಕೂಡ ದೇಶದ ಯಾವುದೇ ಅಭಿವೃದ್ಧಿ ಬೇಕಾಗಿಲ್ಲ, ದೇಶದ ಜನರ ಒಂದು ಕಣ್ಣೀರು ಒರೆಸುವಂಥ ಯಾವುದು ಕೆಲಸ ಆಗ್ತಾ ಇಲ್ಲ, ದೇಶದ ಅಭಿವೃದ್ಧಿ ಬಗ್ಗೆ ಯಾವುದು ಚಿಂತನೆ ಮಾಡ್ತಾ ಇಲ್ಲ. ಇವತ್ತೆಲ್ಲವನ್ನು ಕೂಡ ಬಿಟ್ಟು ಇವತ್ತು ಎನ್ ಆರ್ ಸಿ ಸಿ ಎ ತರುವಂಥ ಅವಶ್ಯಕತೆ ಇವತ್ತು ಇರಲಿಲ್ಲ. ಈಗಾಗಲೇ ಈ ದೇಶದ ಜನತೆಗೆ ಪೌರತ್ವ ಕೊಡುವಂಥದ್ದು ಇವತ್ತು ಮೋದಿಯವರಾಗಲಿ ಅಮಿತ್ ಶಾ ಇವತ್ತು ಪೌರತ್ವ ಕೊಡುವಂಥದ್ದು ಯಾರಿಗೂ ಕೂಡ ಬೇಕಾಗಿಲ್ಲ. ಬಹುಶಃ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ದೇಶದಲ್ಲಿ. ನಾವೆಲ್ಲರೂ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ತ್, ಬೌದ್ಧ, ಸಿಖ್ ಎಲ್ಲರೂ ಕೂಡ ಕೂಡಿಕೊಂಡು ಇವತ್ತು ದೇಶಕ್ಕಾಗಿ ಎಲ್ಲ ಜಾತಿ ಧರ್ಮದವರು ಕೂಡ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತೆತ್ತಂಥ, ಪ್ರಾಣವನ್ನು ದೇಶಕ್ಕಾಗಿ ಅರ್ಪಣೆ ಮಾಡಿದಂಥ ಇವತ್ತು ಲಕ್ಷಾಂತರ ಜನರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಬಹುಶಃ ಇವತ್ತು ಆರ್ ಎಸ್ ಎಸ್ ಅನ್ನುವಂಥ ಏನೋ ಒಂದು ಸಂಘಟನೆ ಇದೆ, ಈ ಸಂಘಟನೆಯಲ್ಲಿ ಇವತ್ತು ಯಾರೂ ಕೂಡ ದೇಶಕ್ಕಾಗಿ ಪ್ರಾಣ ಕೊಟ್ಟಂಥವ್ರು ಯಾರೂ ಇಲ್ಲ. ಇವತ್ತು ಅಂಥವ್ರು ಇವತ್ತು ವಾಜಪೇಯಿ ಅವ್ರನ್ನೇ ತೆಗೆದುಕೊಂಡಾಗ ಕೂಡ ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಭಾಗಿಯಾಗಿಲ್ಲ ಅನ್ನುವಂಥದ್ದು ಕೂಡ ಇವತ್ತು ಬರೆದು ಕೊಟ್ಟಿದ್ದಂಥ ನಿದರ್ಶನಗಳು ಕೂಡ ಇವೆ. ಇವತ್ತು ಅಂತಹ ಆರ್ ಎಸ್ ಎಸ್ಗೆ ಯಾವುದು ಕೂಡ ಈ ದೇಶದ ಇತಿಹಾಸ ಇಲ್ಲ. ಅಂಥವ್ರು ಇವತ್ತು ನಮಗೆ ಪೌರತ್ವ ಕೊಡ್ತೀವಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು, ಅದಕ್ಕೆ ಇವತ್ತೆಲ್ಲರೂ ಕೂಡ ವಿರೋಧಿಸಿ ಇವತ್ತು ದೇಶದ ಐಕ್ಯತೆಗೆ ಧಕ್ಕೆ ಬರಬಾರ್ದು. ದೇಶದ ಧಾರ್ಮಿಕ ಎಲ್ಲ ಜಾತಿ ಧರ್ಮದವರು ಕೂಡ ಒಗ್ಗಟ್ಟಾಗಿ ಇವತ್ತು ಎಲ್ಲರೂ ಕೂಡ ನಮಗೆ ಎನ್ ಆರ್ ಸಿ ಸಿ ಎ ಬೇಡ ಅನ್ನೋವಂಥದ್ದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ವಿರೋಧಿಸ್ತಾ ಇದ್ವಿ. ಸರ್, ಪ್ರಜ್ಞಾ ಠಾಕೂರ್ಗೆ ವೋಟಿಂಗ್ ಮಾಡ ಅವ್ರಿಗೆ ಪಾರ್ಲಿಮೆಂಟ್ಗೆ ಕಳ್ಸಾಕತ್ತಾರ, ಪೀಪಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಇಲ್ಲ, ಏನಾಗ್ತಾ ಇದೆ, ಜನರನ್ನು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಅವ್ರಿಗೆಲ್ಲೋ ಒಂದು ಕಡೆ ಯುವಕರು, ವಿಶೇಷವಾಗಿ ಯುವಕರು ಎಮೋಷನಲ್ಸ್, ಎಲ್ಲೋ ಕಡೆ ಒಂದು ಕಡೆ ಹಿಂದುತ್ವ, ಆ ಜಾತಿ, ಈ ಜಾತಿ, ಆ ಧರ್ಮ ಅನ್ನುವಂಥದ್ದು ಹೆಸರಿನಲ್ಲಿ ಇವತ್ತು ಜನರಿಗೆ ಬೇರೆ ಬೇರೆ ದೇಶದ ನಿಜವಾದಂಥ ಇತಿಹಾಸ ಕೂಡ ಗೊತ್ತಿಲ್ಲ. ವಿಶೇಷವಾಗಿ ಯುವಕರು, ರಾಜೀವ್ ಗಾಂಧಿಯವರು ಏನು 18 ವರ್ಷದ ಯುವಕರಿಗೆ ಏನು ಮತದಾನ ಕೊಟ್ಟರು, ಅದೇ ಯುವಕರು ಇವತ್ತು ಬಹಳಷ್ಟು ದೇಶದ ಇತಿಹಾಸವನ್ನು ತಿಳಿಬೇಕಾಗಿದೆ. ಅದು ಯಾವುದು ಕೂಡ ಇವತ್ತು ಗೊತ್ತಾಗಲಾರ್ದಂಗೆ ಇವತ್ತೆಲ್ಲೋ ಒಂದು ಕಡೆ ಬಹಳಷ್ಟು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮೂಲಕ, ಬೇರೆ ಬೇರೆ ವಿಚಾರಗಳನ್ನು ತೋರಿಸೋದ್ರ ಮೂಲಕ ಇವತ್ತು ಜನರಲ್ಲಿ ತಪ್ಪು ದಾರಿ ಮಾಡಿ ಇವತ್ತೆಲ್ಲೋ ಒಂದು ಕಡೆ ಇಂಥ ನಾಯಕರು ಆಯ್ಕೆ ಆಗ್ತಾ ಇದ್ದಾರೆ. ಇದು ದುರ್ದೈವ ಸರ್, ದೇಶಕ್ಕೆ ಗಂಡಾಂತರ ಇದು. ಸರ್, ದೇವಿಂದರ್ ಸಿಂಗ್ ಅರೆಸ್ಟ್ ಆಗಿದೆ, ಮತ್ತು ಬಾಂಬ್ ಬ್ಲಾಸ್ಟ್ ಆದಿತ್ಯ ರಾವ್ ಈಗ ಅರೆಸ್ಟ್ ಆಗಿದೆ, ಅವನು ಸಂಘ ಪರಿವಾರಕ್ಕೆ ಕಾಂಟ್ಯಾಕ್ಟ್ ಇದೆ ಅಂತ ಇದೆಲ್ಲ ರಿಪೋರ್ಟ್ ಅಲ್ಲ. ಅಲ್ಲಲ್ಲ, ಈಗ ರಿಪೋರ್ಟ್ ಅಲ್ಲ ಇದು, ಕೈ ಕನ್ನಡಿ ಅನ್ನಂಗ ಅವರು ನಮ್ಮ ಪ್ರಭಾಕರ್ ಕಡಲ್ಕರ್ ಅವ್ರ ಜೊತೆ ಇದ್ದಂಥ ಫೋಟೋ ಕೂಡ ಇದೆ. ಇವತ್ತು ಆರ್ ಎಸ್ ಎಸ್ ಜೊತೆಗೆ ಅವರೆಲ್ಲ ಟ್ರೈನ್ ಆದವರು. ಆದರೆ ಇವತ್ತೆಲ್ಲ ಒಂದು ಕಡೆ ಇವತ್ತು ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರು ರಾಜ್ಯ ಸರ್ಕಾರ ಇಲ್ಲ, ಎಲ್ಲೋ ಒಂದು ಕಡೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ದುರ್ದೈವ ಇವತ್ತು ಅದೇ, ನಾವು ಯಾರಾದರೂ ದಲಿತರು, ಮುಸಲ್ಮಾನರು ಯಾರಾದರೂ ಆಗಿದ್ದರೆ ಅವ ದೇಶದ್ರೋಹಿ, ಭಯೋತ್ಪಾದಕ ಅನ್ನುವಂಥ ಅಣೆಪಟ್ಟನ್ನು ಹಚ್ತಾರೆ. ಇದು ಅಂದರೆ ಭಾಳ ಸ್ಪಷ್ಟವಾಗಿ ಕಾಣ್ತದೆ, ಜಾತಿ ಧರ್ಮದ ಹೆಸರಿನಾಗ ಇವತ್ತು ನಮ್ಮನ್ನು ಮುಗಿಸುವಂಥ ತಂತ್ರ ಇವತ್ತು ಮಾಡ್ತಾ ಇದೆ.